ಮೊದಲೇದಾಗಿ ಅಧ್ಯಕ್ಷರಿಗೆ ಒಂದು ವರ್ಷ ಆಯ್ತು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿನ್ನೆ ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆ ಬಂಗಾರಪ್ಪಜಿಯವರನ್ನ ಬಹಳ ಆತ್ಮೀಯವಾಗಿ ಅವರ ನಾಯಕರಾಗಿ ಅವರ ಫಾಲೋವರ್ ಆಗಿ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನನಗೂ ಒಂದರ ಖುಷಿನೇ ಏನಂತ ಹೇಳಿದ್ರೆ ನಮ್ಮ ತಂದೆಯವರ ಅಧ್ಯಕ್ಷ ಆಗಿರತಕ್ಕಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಇರತಕ್ಕಂತ ಸಂದರ್ಭದಲ್ಲಿ 28 ರಲ್ಲಿ 27 ಎಂಪಿ ಸ್ಥಾನವನ್ನು ಗೆದ್ದುಕೊಂಡು ಬಂದಿದ್ದಾರೆ ಅದಾದ ಮೇಲೆ ತಂದೆಯವರ ಮುಖ್ಯಮಂತ್ರಿಗಳು ಆಗಿರತಕ್ಕಂತ ಸಂದರ್ಭದಲ್ಲಿ 28 ರಲ್ಲಿ 23 ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯಲ್ಲಿ ಈ ರಾಜ್ಯದಲ್ಲಿ ಬಂಗಾರಪ್ಪಜಿಯವರು ಎಷ್ಟು ಶಕ್ತಿಯನ್ನು ಕೊಟ್ಟಿದ್ರು ಅವರು ಅನಿವಾರ್ಯವಾಗಿ ಅವರಡಿಯಲ್ಲಿ ನನಗೂ ಕೂಡ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರತಕ್ಕಂತ ಸಂದರ್ಭದಲ್ಲಿ ಆ ಹೆಚ್ಚು ಸಂಖ್ಯೆಯನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಅವರಿಗೆ ಸಂಪೂರ್ಣವಾಗಿರತಕ್ಕಂಥ ಸಹಕಾರ ಮಾಡಬೇಕಂತ ಹೇಳಿ ಭಾಳ ಆತ್ಮವಿಶ್ವಾಸದಿಂದನೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ನಾನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂಚೆಯಿಂದನೂ ಶಿವಕುಮಾರ್ ಅಣ್ಣವರು ನನಗೆ ಹೇಳ್ತಾನೆ ಇದ್ದರು ಯಾಕೆಂದರೆ ನಾನು ಶಾಸಕನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನನ್ನನ್ನು ವಿರೋಧ ಪಕ್ಷದ ಶಾಸಕನಾಗಿ ಯಾವತ್ತೂ ಕೂಡ ನೋಡಲಿಲ್ಲ ಯಾರೇ ಆಗಲಿ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯವರು ಇರ್ಬೋದು ಮತ್ತು ಅಧ್ಯಕ್ಷ ಇರ್ಬೋದು ಯಾರೇ ಇರ್ಬೋದು ನನ್ನನ್ನು ಭಾಳ ಒಂದು ರೀತಿಯಲ್ಲಿ ಮತ್ತು ವಿಶೇಷವಾಗಿ ಬಂಗಾರಪ್ಪಜಿಯವ್ರ ಮಗ ಅಂತಕ್ಕಂಥದ್ದು ಆ ಶಕ್ತಿ ಮೇಲೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಮತ್ತು ಭಾಳ ಮನಸ್ಪೂರ್ವಕವಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಈ ರಾಜ್ಯಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಅವಶ್ಯಕತೆ ಎದ್ದು ಕಾಣಿಸ್ತಾ ಇದೆ ಇವಾಗ ನನಗೂ ಕೂಡ ವೈಯಕ್ತಿಕವಾಗಿ ಸಾಮಾನ್ಯ ಜನರಲ್ಲೂ ಕೂಡ ಅದು ಭಾವನೆ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ನನಗೆ ಪಕ್ಷದ ಒಂದು ಕೆಲಸ ಕಾರ್ಯಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೂಡ ನಾನು ಅಣ್ಣನಾಗಿ ಅಧ್ಯಕ್ಷರಿಗೆ ನಾನು ಬೇಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಧಿಕೃತವಾಗಿ ಜಾಯ್ನ್ ಆಗೋದು ಅದು ಬೇರೆ ಆದರೆ ನಿನ್ನೆಯಿಂದನೇ ನಾನೊಬ್ಬ ಕಾಂಗ್ರೆಸ್ ಮೆನ್ ಆಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನು ಅಧ್ಯಕ್ಷರು ಮತ್ತು ಹಿರಿಯವರೆಲ್ಲ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅವಕಾಶವನ್ನು ಕೂಡ ನಂಗೆ ಕೊಡಬೇಕು ಯಾಕೆಂದರೆ ನಾನು ಒಂದು ವರ್ಷ ತೀರ್ಮಾನ ತೊಗೊಳ್ಳೋದಕ್ಕೆ ಸ್ವಲ್ಪ ಕಾಲ ತಗೊಂಡೆ ನಂದೇ ಆಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಅಕ್ಕ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಅದನ್ನು ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ವಿ ಅದನ್ನ ಯಾಕೆಂದರೆ ಅಷ್ಟು ಸಂಬಂಧ ಒಂದು ಕಡೆಗೆ ಫ್ಯಾಮಿಲಿ ಸಂಬಂಧ ಬೇರೆ ಆದರೆ ರಾಜಕೀಯವಾಗಿ ಅವರು ಕೂಡ ಪಕ್ಷಕ್ಕೆ ಬರತಕ್ಕಂಥದ್ದನ್ನು ಆದಷ್ಟು ಬೇಗ ಅವರು ತೀರ್ಮಾನ ಆಗೋಗಿದೆ ಅದನ್ನು ಅಧ್ಯಕ್ಷರು ಕೂಡ ನಾನು ಮಧು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಆದರೆ ನಾನು ಕೆಲಸವನ್ನು ನಿನ್ನೆಯಿಂದ ನಾನು ಶುರು ಮಾಡಿದ್ದೀನಿ ಅದಕ್ಕೆ ನನಗೆ ಮುಂದೆ ಅಧಿಕೃತವಾಗಿ ಅಂತ ಬೇಡ ಇವತ್ತು ಮಾಧ್ಯಮದಲ್ಲೂ ಕೂಡ ಕ್ವಶನ್ ಮಾರ್ಕ್ ಹಾಕಿದ್ರಿ ಇನ್ನು ದೇರ್ ಇಸ್ ನೋ ಕ್ವಶನ್ ಮಾರ್ಕು ಇನ್ನೇನಿದ್ರೂ ಕೆಲಸ ಆಗ್ತಕ್ಕಂಥದ್ದನ್ನು ಯಾಕೆಂದರೆ ನಾನು ಸ್ಪಷ್ಟವಾಗಿ ಕೊಡಿಸ್ಬೇಕು ಯಾಕೆಂದರೆ ಹೊರಗಡೆ ಹೋದಾಗ ಇನ್ನೂ ಎಲ್ಲಿದ್ದೀರಿ ಅಂತ ಕೇಳಿಬಿಟ್ರೆ ನನಗೆ ಒಂದು ವರ್ಷದಿಂದ ಕಷ್ಟ ಆಗಿದೆ ಇನ್ನು ಕಷ್ಟ ಬೇಡ ಇನ್ನು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಮುಂದೆ ಬರತಕ್ಕಂಥ ಎಲ್ಲ ಹಿರಿಯರು ಎಲ್ಲ ನಾಯಕರು ನಮ್ಮ ತಂದೆಯವ್ರಿಗೂ ಕೂಡ ಪರಿಚಯ ಇರೋದ್ರಿಂದ ನನಗೆ ಭಾಳ ಕೆಲಸ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಧನ್ಯವಾದಗಳನ್ನು ಸಂಪೂರ್ಣವಾಗಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರುಗಳು ಕೂಡ ಧನ್ಯವಾದಗಳನ್ನು ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಬಂದಿದ್ದಾರೆ ಅಂದ್ಕೊಳ್ಳಿ, ಬಟ್ ಅಫಿಷಿಯಲ್ ಆಗಿ